ಸರ್ 2017 ನಲ್ಲಿ ಸೆಕ್ಷನ್ ಸಿ ನಲ್ಲಿ 9ನೇ ಕ್ವೆಶ್ಚನ್ ಇದೆ ಕ್ಲೀನ್ ಆಗಿ ಓದ್ಬಿಡ್ತೀನಿ ಕೋಡ್ ಕೇಳಿಸ್ಕೊಡಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದ ಅಮೌಂಟ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಟು ಬಿ ಅಪ್ಲೋಡೆಡ್ ಬೈ ದ ಡೀಲರ್ ಹೂ ಹ್ಯಾಸ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಫಾರ್ ದ ಮಂತ್ ಆಫ್ ಅಕ್ಟೋಬರ್ ವಿಚ್ ಹ್ಯಾಸ್ ಅ ಲಾಸ್ಟ್ ಡೇಟ್ ಆಫ್ ಟು ಅಪ್ಲೋಡ್ ದ ಕ್ರೆಡಿಟ್ ಲೆಡ್ಜರ್ ಅಂತ ಹೇಳಿದ್ದಾರೆ ಓಕೆನಾ ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಿದಾನೆ ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಅಂತ ಹೇಳಿ ಒಟ್ಟು ಎಷ್ಟು ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು ಎಷ್ಟು ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಅಥವಾ ಏನದು ಜಿಎಸ್ಟಿ ಪೇಯಬಲ್ ಪೇಯಬಲ್ ಅಲ್ಲ ಔಟ್ಪುಟ್ ಟ್ಯಾಕ್ಸ್ ಅಂತಾನೆ ಹಾಕೊಳ್ಳಿ ಯಾಕೆಂದ್ರೆ ಅವ್ನು ಪರ್ಚೇಸ್ ಮಾಡಿರೋದು ಏನು ಕೊಟ್ಟಿಲ್ಲ ಅಲ್ವಾ ಕೊಟ್ಟಿದಾನ ಎಲ್ಲ ಬರೀ ಸೇಲ್ ಮಾಡಿರೋದು ಕೊಟ್ಟಿರೋದು ಕರೆಕ್ಟಾ ಈಗ ಫಸ್ಟ್ ಪಾಯಿಂಟ್ ನೋಡೋಣ ಫಸ್ಟ್ ಪಾಯಿಂಟ್ ಪ್ರಾಡಕ್ಟ್ ಪಿ ಸೋಲ್ಡ್ ಟು ಎ ಡೀಲರ್ ಇನ್ ಬ್ಯಾಂಗ್ಳೂರ್ ರೇಟ್ ಆಫ್ ಜಿಎಸ್ಟಿ ನೋಟಿಫೈಡ್ ಟು ದಿಸ್ ಪ್ರಾಡಕ್ಟ್ ಈಸ್ ಏನಂತ ಹೇಳ್ತಿದ್ದಾನೆ 18% ಅಂತ ಹೇಳ್ತಿದ್ದಾನೆ ಕರೆಕ್ಟ್ ಏನಪ್ಪ ಈಗ ಇಲ್ಲಿ ಎರಡೆರಡು ಬರುತ್ತಲ್ವಾ ಇದು ರೇಟ್ ಓಕೆನಾ ಇದು ಸಿಜಿಎಸ್ಟಿ ಇದು ಎಸ್ ಜಿ ಎಸ್ ಟಿ ಇದು ಪರ್ಟಿಕ್ಯುಲರ್ಸ್ ಕ್ಲಿಯರ್ ಸರ್ ಫಸ್ಟ್ ಪಾಯಿಂಟ್ ಪ್ರಾಡಕ್ಟ್ ಪಿ ಸೋಲ್ಡ್ ಟು ಡೀಲರ್ ಇನ್ ಬ್ಯಾಂಗ್ಲೂರ್ ಪ್ರಾಡಕ್ಟ್ ಪಿ ಸೋಲ್ಡ್ ಸೋಲ್ಡ್ ಟು ಡೀಲರ್ ಬ್ಯಾಂಗ್ಲೂರ್ ಬ್ಯಾಂಗ್ಲೂರ್ ಅಲ್ಲೇ ಇದ್ದು ಬ್ಯಾಂಗ್ಲೂರ್ ಅಲ್ಲೇ ಮಾಲಿದೀವಿ ಕರೆಕ್ಟಾ ಎಷ್ಟು ರೂಪಾಯಿಗೆ 2 ಲಕ್ಷ ರೂಪಾಯಿ ಸೊ 2 ಲಕ್ಷ ರೂಪಾಯಿಗೆ ಎಷ್ಟು ಪರ್ಸೆಂಟ್ 9% ಆಯ್ತು ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 18% ಆಯ್ತು ಎಷ್ಟು ರೂಪಾಯಿ ಬರುತ್ತೆ 18,000 ಆಯ್ತು ಎರಡನೇ ಪಾಯಿಂಟ್ ಪ್ರಾಡಕ್ಟ್ ಪಿ ಕ್ಯೂ ಸೋಲ್ಡ್ ಟು ಮೈಸೂರ್ ಕರೆಕ್ಟ್ ಏನಪ್ಪ ಪ್ರಾಡಕ್ಟ್ ಕ್ಯೂ ಸೋಲ್ಡ್ ಟು ಮೈಸೂರ್ ಎಷ್ಟು ಪರ್ಸೆಂಟ್ ಇದೆ 12% ಇದೆ ಎಷ್ಟು ಇದೆ 70,000 ಇಂಟು 6% ಅಂಡ್ 6% 4,200 ನೆಕ್ಸ್ಟ್ ಈಸ್ ಪ್ರಾಡಕ್ಟ್ ಆರ್ ಅಟ್ ನಿಲ್ ರೇಟ್ ಅಂತ ಹೇಳ್ತಾರೆ ನಿಲ್ ರೇಟ್ ಅಂದ್ರೆ ಏನು ಎಕ್ಸೆಂಪ್ಟೆಡ್ ಅಂತ ಹೇಳಿ ಜೀರೋ ರೇಟೆಡ್ ಜಿಎಸ್ಟಿ ಅಂತ ಹೇಳ್ತೀವಿ ಸೊ ಅದಕ್ಕೆ ಇಲ್ಲಿ ಪ್ರಾಡಕ್ಟ್ ಆರ್ ಸೋಲ್ಡ್ ಟು ನಿಲ್ ರೇಟ್ ಇಲ್ಲೇ ಬರೀ ನಿಲ್ ರೇಟ್ ಕರೆಕ್ಟಾ ಡ್ಯಾಶ್ 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 ಪ್ರಾಡಕ್ಟ್ ಎಸ್ 5% ಜಿಎಸ್ಟಿ ಸೋಲ್ಡ್ ಟು ಡೀಲರ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ನೋಡಿ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿದ್ರೆ ಏನ್ ಬರುತ್ತೆ ಐಜಿಎಸ್ಟಿ ಬರುತ್ತೆ ಕರೆಕ್ಟಾ ಅದಕ್ಕೆ ನಾನು ಒಂದು ಕಾಲಮ್ನ ರೆಡಿಯಾಗಿ ಇಟ್ಕೊಂಡಿರೋಣ ಅಂತ ಹಾಕಿದ್ದೆ ಸೊ ಈಗ ನಾಲ್ಕನೇದು ಪ್ರಾಡಕ್ಟ್ ಎಸ್ ಸೋಲ್ಡ್ ಟು ಜಮ್ಮು ಅಂಡ್ ಕಾಶ್ಮೀರ್ ಎಷ್ಟಪ್ಪ ಬರ್ತಾ ಇದೆ 5% ವ್ಯಾಲ್ಯೂ ಎಷ್ಟಪ್ಪ 2,80,000 ರುಪೀಸ್ ಇಂಟು 5% 14,000 ರುಪೀಸ್ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ಪ್ರಾಡಕ್ಟ್ ಟಿ 28% ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದ ಸ್ಟೇಟ್ ಅಂತ ಹೇಳ್ತಾರೆ ಸೇ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ಓಕೆನಾ ನೀನು ಸೇಲ್ ಮಾಡಿದ್ಯ ನೀನ್ ಸೇಲ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಮಾರ್ಕೋ ಜಿಎಸ್ಟಿ ಅಂತೂ ಕಟ್ಲೇಬೇಕು ಅರ್ಥ ಆಗ್ತದ್ಯಾ ನೀನ್ ದಾರಿಲಿ ಹೋಗೋ ದಾಸ ಏನಿಗೆ ಮಾರು ನಿನ್ ಫ್ರೆಂಡ್ ಮಾರು ನಿಮ್ ಮಿಸ್ಸಸ್ ಮಾರು ನಿಮ್ ತಮ್ಮನಿಗೆ ಮಾರು ನಿಮ್ ರಿಲೇಟಿವ್ ಮಾರು ಜಿಎಸ್ಟಿ ಕಟ್ಟು ಮಾರ್ತಾರ ಅರ್ಥ ಆಗ್ತದ್ಯಾ ಆದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ಅನ್ರಿಜಿಸ್ಟರ್ಡ್ ಡೀಲರ್ ಕ್ರೆಡಿಟ್ ಸಿಗಲ್ಲ ಅಷ್ಟೇ ನಮ್ಗೆ ಅರ್ಥ ಆಗ್ತದ್ಯಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ ಸೊ ಹಾಗಾದ್ರೆ ಪ್ರಾಡಕ್ಟ್ ಡಿ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಕರೆಕ್ಟ್ ಏನಪ್ಪ ವಿತಿನ್ ದ ಸ್ಟೇಟ್ ಅಂತ ಹೇಳ್ತಾ ಇರೋದ್ರ 28% ಅಲ್ಲಿಗೆ 1,20,000 ಇಂಟು 14% ಬರುತ್ತೆ ಕರೆಕ್ಟಾ
इस बर्थ में ಜೋರ ಹೇಳಮ್ಮ 16,800 ನೀನಾದ್ರೂ ಹೇಳ ಅವ್ರಿಗೆ ಕೇಳೋದು ಆ ಸೌಂಡ್ಗೆ ಇದಕ್ಕೆ ಅರ್ಥನೇ ಆಗಿಲ್ಲ ನೆಕ್ಸ್ಟ್ ಆರ್ನಿ ಪ್ರಾಡಕ್ಟ್ ಯು ರೇಟ್ ಆಫ್ ಜಿ ಎಸ್ ಟಿ ನೋಟಿಫೈ 12% ಸೋಲ್ಡ್ ಟು ಎಸ್ಇಜೆಡ್ ಎಸ್ಇಜೆಡ್ ಡಿಸೈಡ್ ಮಾಡಿದ್ರೆ ಏನ ಎಕ್ಸೆಂಪ್ಷನ್ ಸಿಗುತ್ತೆ ಹೌದಾ ಪ್ರಾಡಕ್ಟ್ ಯು ಸೋಲ್ಡ್ ಟು ಎಸ್ಇಜೆಡ್ ಇನ್ ವಿತಿನ್ Within state, correct? ये नो बोला ना. Next to product B sold to a dealer union territory, आवागा IGST अरब कोर्बे कर दो. So product B sold to union territory. Union territory. ये सब आ? 3 lakhs. Rate तो? 18%. 3 lakhs into 54,000. Next product W. Product W sold to exempted. It is exempted dash dash exempted from GST. He sold to again a product. ಜಿಎಸ್ಟಿ ಅಂತ ಹೇಳುತ್ತೆ ಈ ಪ್ರಾಡಕ್ಟ್ ಮೇಲೆ ಯಾವುದೇ ಕಾರಣಕ್ಕೂ ಜಿಎಸ್ಟಿ ಹಾಕ್ಬೇಡಿ ಫಾರ್ ಎಕ್ಸಾಂಪಲ್ ಏನು ಉಪ್ಪು ಹೌದಾ ಸಾಲ್ಟ್ ಮೇಲೆ ಜಿಎಸ್ಟಿ ಹಾಕ್ಬೇಡಿ ಮಿಲ್ಕ್ ಮೇಲೆ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಮಿಲ್ಕ್ ಮೇಲೆ ಹಾಕ್ಬೇಡಿ ಅಂತ ಹೇಳುತ್ತೆ ಹೌದಾ ವೆಜಿಟೇಬಲ್ಸ್ ಮೇಲೆ ಹಾಕ್ಬೇಡಿ ಅಂತ ಹೇಳುತ್ತೆ ಫುಡ್ ಗ್ರೇನ್ಸ್ ಮೇಲೆ ಹಾಕ್ಬೇಡಿ ಅಂತ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಅಂತ ವಸ್ತುಗಳನ್ನ ಸೇಲ್ ಮಾಡಿದ್ರೆ ಎಕ್ಸೆಂಪ್ಟ್ ಆಗುತ್ತೆ ನೆಕ್ಸ್ಟ್ 9th point ಪ್ರಾಡಕ್ಟ್ ಎಕ್ಸ್ ಎಕ್ಸ್ಪೋರ್ಟೆಡ್ ಟು ಚೈನಾ ಓಕೆನಾ ಪ್ರಾಡಕ್ಟ್ X exported to China. ನೋಡಿ ನೀವೇನಾದ್ರೂ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಾವಿನ್ನು ಏನ್ ಮಾಡ್ತೀವಿ ಬೆನ್ ತಟ್ಟಿ ಇನ್ನೊಂದಷ್ಟು ಎಕ್ಸ್ಪೋರ್ಟ್ ಮಾಡಪ್ಪ ಅಂತ ಹೇಳ್ತೀವಿ ಜಿ ಎಸ್ ಟಿ ಹಾಕಲ್ಲ ಟ್ಯಾಕ್ಸ್ ಹಾಕೋದಿಲ್ಲ ಯಾಕೆಂದ್ರೆ ಬರ್ಡನ್ ಹಾಕಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಾಡಕ್ಟ್ ವೈ ಸೋಲ್ಡ್ ಟು ಯೂನಿಟ್ ಆಫ್ ಎಸ್ಇಜಿ ಇನ್ ಬ್ಯಾಂಕ್ ಮೈಸೂರ್ ಎಕ್ಸೆಂಪ್ಟ್ ಅಲ್ವಾ ಪ್ರಾಡಕ್ಟ್ ವೈ ಸೋಲ್ಡ್ ಟು SEZ. Next, product Z sold to a registered dealer within the state. Correct? Product. Yenta dodu product of Z. Within the state. Yest value amount of 4,50,000 into 9% and 9% total 18%. Yes, Bantama? 40,500. Last point. Product A sold to a dealer, Belagavi, within the state of Bihar, registered under composition scheme. One nimsha. Nodi, neevu yavade vastugalanna composition scheme alli purchase madidre exemption. Yen martivi? Purchase madidre GST kattanagilla. ಕಂಪೋಸಿಷನ್ ಸ್ಕೀಮ್ ಅಲ್ಲಿ ಸೇಲ್ ಮಾಡಿದ್ರೆ ಮಾತ್ರ ಜಿಎಸ್ಟಿ ಆಗ್ತದೆ ಅರ್ಥ ಆಯ್ತಾ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್ ಓಕೆನಾ ಸೊ ಪ್ರಾಡಕ್ಟ್ ಎ ಸೋಲ್ಡ್ ಇನ್ ಸೇಮ್ ಸ್ಟೇಟ್ ಕಂಪೋಸಿಷನ್ ಸ್ಕೀಮ್ ಅಂತ ಹಾಕಿರ್ತೀವಿ ಓಕೆನಾ ಕಂಪೋಸಿಷನ್ ಸ್ಕೀಮ್ ಎಸ್ ಪರ್ಸೆಂಟ್ 28% ಅಂದ್ರೆ 14 ಕರೆಕ್ಟಾ 1 lakh ಮೇಲೆ 14,000 ಬರುತ್ತೆ ಈಗ ಟೋಟಲ್ ಮಾಡಿಬಿಟ್ಟು ಅದನ್ನ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ ಓಕೆನಾ ನೀವೇ ಟೋಟಲ್ ಮಾಡಿ ಹಾಕ್ಬೋದು ಕ್ಲಿಯರಾ ಎಸ್ ಬರುತ್ತೆ ಹೇಳಿ ಟೋಟಲ್ ಓದಿ 93,500 ಆಮೇಲೆ ಸೇಮು ಇದು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ ಕ್ಲಿಯರ್ ನೋಡಿ ಇದರಲ್ಲಿ ಅರ್ಧಕ್ಕರ್ಧ ಏನಿದೆ ಡ್ಯಾಶಿಗಳೇ ಇದಾವೆ
ಕರೆಕ್ಟ್ ಎಲ್ಲೆಲ್ಲಿ ಡ್ಯಾಶ್ ಇದ್ದಾವೆ ಅಲ್ಲಿ ಸ್ವಲ್ಪ ಕ್ಲೀನಾಗೆ ಅರ್ಥ ಮಾಡ್ಕೊಂಡು ಮಾಡಿ ಓಕೆನಾ ಈಗ ಟೂ ಮಾರ್ಕ್ಸ್ ಸ್ವಲ್ಪ ಡಿಸ್ಕಸ್ ಮಾಡ್ಬಿಟ್ಟು ಓಕೆನಾ ವೈಂಡ್ ಅಪ್ ಮಾಡೋಣ